हाय फ्रेंड्स एल्लरिगू नमस्कार वेलकम टू युवर फेवरेट यूट्यूब चैनल सैंडलवुड रिव्यूस। आर्मुगम एंब व्यवसायी तमिलनाडिनल्लिरुव नंगनल्लूर ग्रामदल्लि तन्न कुटुंबदवर जोते तुंबा खुशी खुशियागि जीवन माडुत्तिद्द आर्मुगम्गे ईग 60 वर्ष वयस्सागिदे। ಇವರ ಹೆಂಡತಿಯ ಹೆಸರು ವಿಶಾಲಾಕ್ಷಿ. ಆರ್ಮುಗಮ್ ಆ ಊರಿನಲ್ಲಿ ತನ್ನ 20 ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿದ್ದರು. ಆ ಊರಿನಲ್ಲಿದ್ದ ಸ್ವಂತವಾಗಿ ಜಮೀನು ಹೊಂದಿರುವ ಕೆಲವೇ ಕೆಲವು ರೈತರಲ್ಲಿ ಆರ್ಮುಗಮ್ ಕೂಡ ಒಬ್ಬರಾಗಿದ್ದರು. ಆರ್ಮುಗಮ್ಗೆ 3 ಜನ ಮಕ್ಕಳಿದ್ದಾರೆ. ಇವರಲ್ಲಿ 2 ಹೆಣ್ಣು ಮಕ್ಕಳು ಮತ್ತು 1 ಗಂಡು ಮಗ. ಗಂಡು ಮಗನೇ ಆರ್ಮುಗಮ್ಗೆ ಕೊನೆಯ ಮಗ. ಮಗ ಹುಟ್ಟಿದ ದುರದೃಷ್ಟವೋ ಏನೋ, ಮಗ ಹುಟ್ಟಿದ ಕೂಡಲೇ ಹೆಂಡತಿ ವಿಶಾಲಾಕ್ಷಿ ಸತ್ತು ಹೋದಳು. ಹೆಂಡತಿ ಸತ್ತ ನಂತರ ಆರ್ಮುಗಮ್ಗೆ 2ನೇ ಮದುವೆ ಮಾಡಿಕೊಳ್ಳುವಂತೆ ಸ್ನೇಹಿತರು ಮತ್ತು ಸಂಬಂಧಿಕರು ತುಂಬ ಬಲವಂತ ಮಾಡಿದ್ದರು. ಆದರೆ ಆರ್ಮುಗಮ್ ತನ್ನ ಹೆಂಡತಿ ವಿಶಾಲಾಕ್ಷಿ ಇದ್ದ ಜಾಗಕ್ಕೆ ಬೇರೆಯವರನ್ನು ತರಲು ತನಗೆ ಇಷ್ಟ ಇಲ್ಲ ಎಂದು ಹೇಳಿ ಕಡಾಖಂಡಿತವಾಗಿ 2ನೇ ಮದುವೆಯನ್ನು ನಿರಾಕರಿಸಿದ್ದರು. ಆ ನಂತರ ತನ್ನ 3 ಜನ ಮಕ್ಕಳನ್ನು ಏಕಾಂಗಿಯಾಗಿ ತಾನೇ ಸಾಕಲು ಆರ್ಮುಗಮ್ ಶುರು ಮಾಡಿದರು. ಮಕ್ಕಳನ್ನು ತುಂಬ ಕಷ್ಟಪಟ್ಟು ಆರ್ಮುಗಮ್ ಬೆಳೆಸಿದ್ದರು. ಸ್ವಂತ ಜಮೀನು ಇದ್ದ ಕಾರಣ ಯಾರ ಮುಂದೆಯೂ ಕೈಕಟ್ಟಿ ನಿಲ್ಲುವ ಅವಶ್ಯಕತೆ ಆರ್ಮುಗಮ್ಗೆ ಇರಲಿಲ್ಲ. ಅಗಲು ಇರುಳು ಎನ್ನದೇ ತನ್ನ ಜಮೀನಿನಲ್ಲಿ ತಾನೇ ಕಷ್ಟಪಟ್ಟು ಆರ್ಮುಗಮ್ ಕೃಷಿ ಮಾಡುತ್ತಿದ್ದರು. ತನ್ನ 3 ಮಕ್ಕಳು ಕೂಡ ಚೆನ್ನಾಗಿ ಓದಿ ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಎಂಬ ಕಾರಣಕ್ಕೆ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಜಮೀನಿನ ಕಡೆ ಬರೋದಕ್ಕೆ ಆರ್ಮುಗಮ್ ಬಿಡುತ್ತಿರಲಿಲ್ಲ. ಹೀಗೆ ತುಂಬ ಸೊಗಸಾಗಿ ಆರ್ಮುಗಮ್ ಜೀವನ ಪಯಣ ಸಾಗುತ್ತಿತ್ತು. ಕಳೆದ 6 ತಿಂಗಳುಗಳ ಹಿಂದೆ ತನ್ನ ಜಮೀನಿನಲ್ಲಿ ಆರ್ಮುಗಮ್ ನುಗ್ಗೆಕಾಯಿ ತರಕಾರಿ ಬೆಳೆದಿದ್ದರು. ಆರ್ಮುಗಮ್ ಅಂದುಕೊಂಡದ್ದಕ್ಕಿಂತ ಜಾಸ್ತಿನೇ ಬೆಳೆ ಬಂದಿತ್ತು. ತಾನು ಬೆಳೆದ ನುಗ್ಗೆಕಾಯಿಗಳನ್ನೆಲ್ಲ ಚೀಲಗಳಿಗೆ ತುಂಬಿಸಿ ಒಂದು ಲಾರಿಯಲ್ಲಿ ಆ ಚೀಲಗಳನ್ನೆಲ್ಲ ಹಾಕಿ ಚೆನ್ನೈನ ಕೃಷಿ ಮಾರುಕಟ್ಟೆಗೆ ಹೋಗಿ ಒಂದು ಉತ್ತಮ ವ್ಯಾಪಾರ ಕುದುರಿಸಿ ಸುಮಾರು 15 ಲಕ್ಷ ರೂಪಾಯಿಗಳಿಗೆ ತಾನು ಬೆಳೆದಿದ್ದ ನುಗ್ಗೆಕಾಯಿಗಳನ್ನು ಆರ್ಮುಗಮ್ ಮಾರಿ ಆ 15 ಲಕ್ಷ ದುಡ್ಡನ್ನು ತಾನು ಹುಟ್ಟಿದ್ದ ಪಟಪಟಿ ಚಡ್ಡಿ ಜೇಬಿನ ಒಳಗೆ ಇಟ್ಟುಕೊಂಡು ಊರಿನ ಕಡೆ ವಾಪಸ್ ಹೋಗಲು ಆರ್ಮುಗಮ್ ರೆಡಿಯಾದರು. ರಸ್ತೆಯಲ್ಲಿ ನಡೆದು ಬರುತ್ತಿದ್ದ ಆರ್ಮುಗಮ್ಗೆ ಒಂದು ದೊಡ್ಡ ಚಿನ್ನದ ಅಂಗಡಿ ಕಾಣಿಸಿತು. ಆಗ ಅರೆರೆ, ಹೇಗೋ ತಾನು ಬೆಳೆದ ಬೆಳೆಯಿಂದ 15 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ಇದೇ ದುಡ್ಡಲ್ಲಿ ತನ್ನ ಮೊದಲ ಮಗಳಿಗೆ ಏನಾದರೂ ಒಂದು ಚಿನ್ನದ ಒಡವೆಯನ್ನು ಕೊಡಿಸೋಣ ಎಂಬ ಆಸೆ ಆರ್ಮುಗಮ್ಗೆ ಉಂಟಾಯಿತು. ಆಗ ದೊಡ್ಡ ಚಿನ್ನದ ಅಂಗಡಿಯ ಕಡೆಗೆ ಆರ್ಮುಗಮ್ ಹೊರಟರು. ಆರ್ಮುಗಮ್ ತೊಟ್ಟಿದ್ದ ಶರ್ಟು ಮತ್ತು ಪಂಚೆ ಸ್ವಲ್ಪ ಹಳೆಯದಾಗಿದ್ದ ಕಾರಣ ಆ ಚಿನ್ನದ ಅಂಗಡಿಯ ಬಾಗಿಲಿನಲ್ಲಿ ನಿಂತಿದ್ದ ವಾಚ್ಮ್ಯಾನ್ ಆರ್ಮುಗಮ್ನ ಭಿಕ್ಷುಕ ಎಂದು ತಿಳಿದುಕೊಂಡು ಅಂಗಡಿ ಒಳಗೆ ಹೋಗಲು ಬಿಡಲಿಲ್ಲ. ಏಯ್ ಅಜ್ಜ, ನೀನು ಇಲ್ಲೇ ನಿಂತ್ಕೋ, ಏನೇ ಕೊಳಗೋಗ್ತಿದ್ದೀಯಾ? ಇದು ನಿನ್ನಂಥವರು ಹೋಗೋ ಅಂಗಡಿಯಲ್ಲ. ಇಲ್ಲೇನಿದ್ರು ಕೋಟ್ಯಾಧಿಪತಿಗಳು ಮಾತ್ರ ವ್ಯಾಪಾರ ಮಾಡುವ ಚಿನ್ನದ ಅಂಗಡಿ ಇದು, ಇಲ್ಲೆಲ್ಲ ನಿಂತ್ಕೋಬೇಡ, ಹೋಗು ಎಂದು ವಾಚ್ಮ್ಯಾನ್ ಆರ್ಮುಗಮ್ಗೆ ಬೈಯಲು ಶುರು ಮಾಡಿದ. ಆರ್ಮುಗಮ್ ತಾನು ಚಿನ್ನ ಕೊಂಡುಕೊಳ್ಳಲು ಬಂದಿದ್ದೀನಿ, ದಯವಿಟ್ಟು ಒಳಗಡೆ ಬಿಡಪ್ಪ ಎಂದು ವಾಚ್ಮ್ಯಾನ್ನ ಎಷ್ಟೇ ಕೇಳಿಕೊಂಡರು ವಾಚ್ಮ್ಯಾನ್ ಆರ್ಮುಗಮ್ನ ಒಳಗಡೆ ಬಿಡಲು ಸುಧ್ರಾಮ್ ಒಪ್ಪಲಿಲ್ಲ. ಬಾಗಿಲ ಬಳಿ ಏನೋ ಜಗಳಾಗುತ್ತಿರುವುದನ್ನು ಗಮನಿಸಿದ ಅಂಗಡಿಯ ಮ್ಯಾನೇಜರ್ ಹೊರಗಡೆ ಬಂದ. ಬಂದ ಕೂಡಲೇ ಆರ್ಮುಗಮ್ನ ಮೇಲಿಂದ ಕೆಳಗಿನವರೆಗೂ ಒಂಥರ ಚೀಪಾಗಿ ನೋಡಿದ್ದ ಮ್ಯಾನೇಜರ್ ಓಯ್ ಏನಿಲ್ಲಿ ಗಲಾಟೆ ಎಂದು ವಾಚ್ಮ್ಯಾನ್ನ ಕೇಳಿದ. ಆಗ ವಾಚ್ಮ್ಯಾನ್ ಈ ರೀತಿ ಹೇಳಿದ್ದ, ಏನು ಗಲಾಟೆ ಇಲ್ಲ ಸರ್, ಈ ಭಿಕ್ಷುಕ ನನ್ನನ್ನು ಒಳಗಡೆ ಬಿಡು, ನಾನು ಆಭರಣ ತಗೊಳ್ಳೋಕ್ಕೆ ಬಂದಿದ್ದೀನಿ ಎಂದು ಹುಚ್ಚಿನ ರೀತಿಯಲ್ಲಿ ಏನೇನೋ ಮಾತಾಡುತ್ತಿದ್ದಾನೆ ಎಂದು ಮ್ಯಾನೇಜರ್ಗೆ ವಾಚ್ಮ್ಯಾನ್ ಹೇಳಿದ. ವಾಚ್ಮ್ಯಾನ್ ಹೇಳಿದ್ದನ್ನು ಕೇಳಿಸಿಕೊಂಡ ಮ್ಯಾನೇಜರ್ ಥೂ ಎಲ್ಲೆಲ್ಲಿಂದ ಬರ್ತಿರಯ್ಯ ನೀವೆಲ್ಲ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನು ಚಿನ್ನ ತಗೊಳ್ತೀಯಾ ಇಲ್ಲ ಅಂತ. ನೀನು ನಿಜವಾಗ ಚಿನ್ನ ತಗೊಳ್ಳೋಕ್ಕೆ ಬಂದಿದ್ರೆ ಜೇಬ್ನಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀಯಾ, 5 ರೂಪಾಯ ಅಥವಾ 10 ರೂಪಾಯಿ ಎಲ್ಲಿ ತೋರಿಸು ನೋಡೋಣ ಎಂದು ಆರ್ಮುಗಮ್ನ ಅಂಗಡಿ ಮ್ಯಾನೇಜರ್ ಗೇಲಿ ಮಾಡಿದರು. ಆಗ ತನ್ನ ಚಡ್ಡಿ ಜೇಬಿನಲ್ಲಿದ್ದ ಸುಮಾರು 15 ಲಕ್ಷ ರೂಪಾಯಿ ದುಡ್ಡನ್ನು ಹೊರತೆಗೆದು ಮ್ಯಾನೇಜರ್ಗೆ ಆರ್ಮುಗಮ್ ತೋರಿಸಿದರು. ಇಷ್ಟೊಂದು ದುಡ್ಡನ್ನು ನೋಡಿದ ತಕ್ಷಣ ಶಾಕಾದ ಮ್ಯಾನೇಜರ್ ಆಗ ಕೂಡ ನಂಬದೆ ಇದು ನಿಜವಾಗ್ಲೂ ಇವನ ದುಡ್ಡಲ್ಲ, ಯಾರದ ದುಡ್ಡನ್ನು ಎಲ್ಲಿಂದಲೂ ಇವನು ಕಳ್ತನ ಮಾಡಿ ತಂದಿದ್ದಾನೆ ಎಂದು ಅಂದುಕೊಂಡು ವಾಚ್ಮ್ಯಾನ್ ಹತ್ತಿರ ಬಂದು ಕಿವಿಯಲ್ಲಿ ಇವನನ್ನು ನೈಸಾಗಿ ಮಾತಾಡಿಸಿ ಒಳಗೆ ಕರೆದುಕೊಂಡು ಬಾ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಇವನು ಖಂಡಿತ ಈ ಹಣವನ್ನು ಕದ್ದು ತಂದಿದ್ದಾನೆ ಎಂದು ಹೇಳಿ ಮ್ಯಾನೇಜರ್ ಆರ್ಮುಗಮ್ರವರನ್ನು ಸಮಾಧಾನವಾಗಿ ಮಾತನಾಡಿಸಿ ಒಳಗೆ ಕರೆದುಕೊಂಡು ಹೋಗಿ, ನೋಡಿ ಸರ್ ನಿಮಗೆ ಯಾವ ಒಡವೆ ಬೇಕೋ ನಿಧಾನವಾಗಿ ಸೆಲೆಕ್ಟ್ ಮಾಡಿ ಎಂದು ಹೇಳುತ್ತಾ ತನ್ನ ಕ್ಯಾಬಿನ್ ಒಳಗೆ ಬಂದ ಮ್ಯಾನೇಜರ್. ಪಕ್ಕದಲ್ಲೇ ಇದ್ದ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಈ ರೀತಿ ಭಿಕ್ಷುಕನ ರೀತಿ ಇರುವ ಒಬ್ಬ ವ್ಯಕ್ತಿ ಸುಮಾರು 15 ಲಕ್ಷ ರೂಪಾಯಿ ದುಡ್ಡನ್ನು ಎಲ್ಲೋ ಕದ್ದು ಒಡವೆಗಳನ್ನು ಕೊಂಡುಕೊಳ್ತೀನಿ ಎಂದು ನಮ್ಮ ಅಂಗಡಿಗೆ ಬಂದಿದ್ದಾನೆ, ಆದ್ದರಿಂದ ನೀವು ಬೇಗ ಬನ್ನಿ ಎಂದು ಪೊಲೀಸರಿಗೆ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ. ಕೆಲವೇ ಕ್ಷಣದಲ್ಲಿ ಅಲ್ಲಿಗೆ ಬಂದ ಪೊಲೀಸರು ಆರ್ಮುಗಮ್ನ ವಿಚಾರಣೆ ಮಾಡಲು ಶುರು ಮಾಡಿದರು. ಆರ್ಮುಗಮ್ ಬಳಿ ಅವರ ಊರಿನ ಲೋಕಲ್ ಪೊಲೀಸ್ ಸ್ಟೇಷನ್ ನಂಬರ್ ಪಡೆದು ವಿಚಾರಣೆ ಮಾಡಿದಾಗ ಆರ್ಮುಗಮ್ ನಿಜಕ್ಕೂ ಒಬ್ಬ ದೊಡ್ಡ ರೈತ. ಆತ ತಾನು ಕಷ್ಟಪಟ್ಟು ಬೆಳೆದಿದ್ದ ನುಗ್ಗೆಕಾಯಿ ಬೆಳೆಯನ್ನು ಮಾರ್ಕೆಟ್ನಲ್ಲಿ ಮಾರಿ ಈ 15 ಲಕ್ಷ ರೂಪಾಯಿ ದುಡ್ಡನ್ನು ತಂದಿದ್ದಾನೆ ಎಂಬ ವಿಷಯ ಪೊಲೀಸರಿಗೆ ಕನ್ಫರ್ಮ್ ಆಯಿತು. ಆ ನಂತರ ತಾವು ಈ ದೇಶದ ಒಂದು ಕಣ್ಣಾಗಿರುವ ಒಬ್ಬ ರೈತನಿಗೆ ಅವಮಾನ ಮಾಡಿ ಬಿಟ್ವಿ ಎಂದು ತಮ್ಮ ತಪ್ಪು ಅರ್ಥ ಮಾಡಿಕೊಂಡ ಅಂಗಡಿಯ ಮ್ಯಾನೇಜರ್ ವಾಚ್ಮ್ಯಾನ್ನ ಕರೆದು ಆರ್ಮುಗಮ್ ಬಳಿ ಕ್ಷಮೆ ಕೇಳಿಸಿ ವಾಚ್ಮ್ಯಾನ್ ಕೈಯಲ್ಲಿ ರೈತ ಆರ್ಮುಗಮ್ಗೆ ಒಂದು ಸೆಲ್ಯೂಟ್ ಹೊಡೆಸಿದರು. ಆಮೇಲೆ ಮ್ಯಾನೇಜರ್ ಮತ್ತು ಪೊಲೀಸರು ಕೂಡ ಆರ್ಮುಗಮ್ ಬಳಿ ಸಾರಿ ಕೇಳಿ
ಆರ್ಮುಗಂ ತನ್ನ ಮಗಳಿಗೆ ಯಾವ ಒಡವೆ ಬೇಕು ಎಂದು ಹೇಳಿದರು. ಅದನ್ನೇ ಅವರಿಗೆ ಕೊಟ್ಟು ಪೊಲೀಸ್ ಜೀಪಿನಲ್ಲಿ ಬಸ್ ಸ್ಟಾಪ್ ವರೆಗೂ ಆರ್ಮುಗಂನ ಡ್ರಾಪ್ ಮಾಡಲಾಯಿತು. ಸ್ನೇಹಿತರೆ, ಹಳೆ ಬಟ್ಟೆ ಹಾಕಿದ್ದರು ಎಂಬ ಕಾರಣಕ್ಕೆ ಆರ್ಮುಗಂಗೆ ಚಿನ್ನದ ಅಂಗಡಿ ಮ್ಯಾನೇಜರ್ ಮತ್ತು ವಾಚ್ಮ್ಯಾನ್ ಅವಮಾನ ಮಾಡಿದ್ದು ತಪ್ಪು ಎಂಬುದು ನಿಮ್ಮ ಅಭಿಪ್ರಾಯವಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್, ಈ ವಿಡಿಯೋನಲ್ಲಿ ಇರುವ ಆರ್ಮುಗಂ ಸ್ಟೋರಿ ಎಲ್ಲರಿಗೂ ತಲುಪಲು ಈಗಲೇ ಈ ವಿಡಿಯೋನ ಶೇರ್ ಮಾಡಿ.